ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ದೀರ್ಘಗದ್ಯದ ಮೊದಲ ಅಧ್ಯಯನವನ್ನು ನೋಡಿದ್ವಿ. ಮೊದಲ ಅಧ್ಯಯನದ ಕೊನೆಯ ಹಂತದಲ್ಲಿ ಬಂದಂಥ ಸಂಭಾಷಣೆ ನಿರೂಪಕರ ಹತ್ತಿರ ಬಂದ ದುರ್ಗಪ್ಪ ಕೊಡಲಿಯನ್ನು ತೆಗೆದುಕೊಂಡು ಹೋಗಿ ಒಂದಿಷ್ಟು ದಿವಸಗಳಾದರೂ ಸಹಿತ ವಾಪಸ್ ಕೊಡದೆ ಇರುವಂತಹ ಸಂದರ್ಭದಲ್ಲಿ ನಿರೂಪಕರು ಮಾಡುವ ಯೋಚನೆ ಹೋಗಿ ಕೇಳಿ ಪಡೆಯುವಂತಹ ವಸ್ತು ಅದು ಅಲ್ಲ. ಯಾಕೆಂದರೆ ಮನೆಯ ಹಿಂದೆ ಇರುವ ತೋಟದ ಕೆಲಸಕ್ಕೆ ಬರುವ ಕೆಲಸಗಾರರು ಮಣ್ಣನ್ನು ತೋಡುವಂಥ ಸಂದರ್ಭದಲ್ಲಿ ಬರುವ ಬೇರುಗಳನ್ನು ಎರ್ರಾಬಿರಿ ಹೊಡೆದು ಆ ಕೊಡಲಿಯ ಮುಂಭಾಗ ಯಾವುದು ಹಿಂಭಾಗ ಯಾವುದು ಅಂತ ಗೊತ್ತಾಗದೆ ಸುತ್ತಿಗೆ ಆಕಾರ ಪಡೆದಿತ್ತು ಅಂತ ನಿರೂಪಕರು ಹೇಳುವಂಥ ವಿಚಾರವನ್ನು. ಅಕಸ್ಮಾತ್ ಅದು ಕದ್ದು ತಗೊಂಡು ಹೋಗುವಂತಹ ವಸ್ತುನೂ ಅಲ್ಲ. ಹೀಗಿರಬೇಕಾದಾಗ ಆ ಕೊಡಲಿಯನ್ನು ವಸೂಲಿ ಮಾಡುವ ಗೋಜಿಗೆ ನಿರೂಪಕರು ಹೋಗಲಿಲ್ಲ. ಇನ್ನು ಎರಡನೇ ಅಧ್ಯಾಯದಲ್ಲಿ ದುರ್ಗಪ್ಪ ಕೊಡಲಿ ತಗೊಂಡು ಯಾವ ಕಡೆಗೆ ಹೋದ? ಚಿಂತನೆ ಮಾಡಿದಾಗಲೆಲ್ಲ ನಿರೂಪಕರಿಗೆ ಜ್ಞಾಪಕವಾಗಿ ಬರ್ತಾ ಇದ್ದಂತಹ ಪ್ರಸಂಗ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ದೂಷಣೆ ಮಾಡಿದ್ದು. ಅದು ನಿರೂಪಕರಿಗೆ ಜ್ಞಾಪಕ ನೆನಪಿಗೆ ಬರ್ತಾ ಇತ್ತು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದುಕೊಂಡು ಬಂದು ಪಳಗಿಸಿದ ಅಂದರೆ ತರಬೇತಿ ಟ್ರೈನಿಂಗ್ ಕೊಟ್ಟಂತಹ ಆನೆ ಅಲ್ಲ. ಘಟ್ಟದ ಕೆಳಗೆ ಇದ್ದ ಗೋಳೂರು ಮಠದಲ್ಲಿ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಆ ಆನೆ ಹುಟ್ಟಿ ಬೆಳೆದದ್ದೆಲ್ಲ ಮೂಡಿಗೆರೆಯಲ್ಲಿ, ಆ ಮಠ ನಂತರ ಮೂಡಿಗೆರೆ. ಆ ಆನೆಗೆ ಅಂದರೆ ಕೃಷ್ಣೇಗೌಡರ ಆನೆಗೆ ಕಾಡಿನ ಬಗ್ಗೆ ಆಗಲಿ ಕಾಡಾನೆಗಳ ಬಗ್ಗೆ ಆಗಲಿ ಏನೂ ಕೂಡ ಗೊತ್ತಿಲ್ಲ. ಅದು ಮೂಡಿಗೆರೆಯ ಬೀದಿಯಲ್ಲಿ ಹೇಗೆ ತಿರುಗಾಡ್ಕೊಂಡಿತ್ತು ಅಂತಂದರೆ ದನ ಕರಗಳು ಹೇಗೆ ಅಡ್ಡಾಡ್ತಾವೋ ಹಾಗೆ ಲಂಗು ಲಗಾಮಿಲ್ಲದೆ ಆ ಮೂಡಿಗೆರೆಯ ಪೇಟೆಯಲ್ಲಿ ನಿರಾಳವಾಗಿ ಓಡಾಡಿಕೊಂಡು ಇತ್ತು. ಸ್ಕೂಲಿಗೆ ಹೋಗುವಂಥ ಹುಡುಗರು ಆನೆ ಹತ್ರ ಹೋಗಲಿಕ್ಕೆ ಭಯ, ಆದರೆ ದೂರದಲ್ಲೇ ನಿಂತು ಆ ಗೌರಿ ಅಂತ ಕೂಗಿದ ತಕ್ಷಣವೇ ಆ ಆನೆ ತನ್ನ ಸೊಂಡಿಯನ್ನು ಮೇಲೆ ಕೆತ್ತಿ ಸಲಾಂ ಮಾಡ್ತಾ ಇತ್ತು ಅಂತ. ಹಾಗಾದರೆ ಆ ಕೃಷ್ಣೇಗೌಡರ ಆನೆಯ ಹೆಸರು ಏನು? ಗೌರಿ.
ಒಂದು ಅಂಕದ ಪ್ರಶ್ನೆ. ಏನು? ಕೃಷ್ಣೇಗೌಡರ ಆನೆಯ ಹೆಸರು ಏನು? ಅದಕ್ಕೇನು ಕೇಳ್ತಾರಲ್ಲಿ ಗೌರಿ ಅಂತ ಹೇಳಿ ಒಂದು ಹೆಸರನ್ನು ಸೂಚನೆ ಮಾ ಬರೆದು ಬಿಟ್ಟರೆ ನಿಮಗೆ ಒಂದು ಅಂಕ ಅರ್ಥದ್ದು. ಹಾಗರೆ ಆ ಶಾಲೆಗೆ ಹೋಗ್ತಾ ಇದ್ದಂಥ ಹುಡುಗರು ದೂರದಲ್ಲಿ ನಿಂತು ಗೌರಿ ಅಂದ ತಕ್ಷಣವೇ ಆ ಕೃಷ್ಣೇಗೌಡರ ಆನೆ ಸೊಂಡಿ ಮೇಲಕ್ಕೆತ್ತಿ ಸಲಾಮನ್ನು ಮಾಡ್ತಾ ಇತ್ತು. ಇನ್ನು ಮೂಡಿಗೇರಿಯ ಬೀದಿಯಲ್ಲಿ ಆನೆ ಹೇಗೆ ಹೊಂದಾಣಿಕೆಯಾಗಿತ್ತು ಅಂತಂದರೆ, ಸಣ್ಣ ಪುಟ್ಟ ಅಂಗಡಿಗಳ ಮುಂದೆ ಹೋಗಿ ಆ ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ಹಣ್ಣಾಗಲಿ ಇತರ ಪದಾರ್ಥಗಳಾಗಲಿ ಕೊಳುತ್ತಿದ್ವು ಅಂಥ ಪದಾರ್ಥಗಳನ್ನು ಹೊರಗಿಟ್ಟಿದ್ರೆ ತಾನೇ ಸ್ವತಃ ಹೋಗಿ ತನ್ನ ಸೊಂಡಿಯಿಂದ ಆ ಪದಾರ್ಥಗಳನ್ನು ತಗೊಂಡು ತಿಂದು ಸೊಂಡಿಯನ್ನು ಅಲ್ಲಾಡಿಸ್ತಾ ಇತ್ತು ಅನ್ನೋದನ್ನು ನೋಡ್ತೀವಿ. ಆನೆ ಮೊದಲು ಘಟ್ಟದ ಕೆಳಗೆ ಇದ್ದ ಗೋಳೂರು ಮಠದಲ್ಲಿ ಇತ್ತು. ಆ ಮಠದಲ್ಲಿದ್ದಂತಹ ಜಗದ್ಗುರುಗಳನ್ನು ಅಡ್ಡಪಲ್ಲಕ್ಕಿಯಲ್ಲಿ ಜನರು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಲಿಕ್ಕೆ ತಿರುಗಾಡಲಿಕ್ಕೆ ಶುರು ಮಾಡಿದರು. ಆಗ ಈ ಆನೆ ಮಠದೊಳಗೆ ನಿರುಪಯುಕ್ತವಾದಂಥ ಪ್ರಾಣಿ ಎನಿಸ್ತು. ಇನ್ನು ಆ ಮಠದವರಿಗೆ ಆನೆಯನ್ನು ದಾಟಿಸುವುದಕ್ಕಿಂತ ಆನೆಯ ಮಾವುತನನ್ನು ದಾಟಿಸಬೇಕು. ದಾಟಿಸೋದು ಅಂದ್ರೆ ಅರ್ಥ ಈ ಮಠದಿಂದ ಅದನ್ನು ಸಾಗಿಸಬೇಕು. ಕಾರಣ ಮಠದ ಸಾತ್ವಿಕ ವಾತಾವರಣವನ್ನು ಕುಡಿದು ಹಾಳು ಮಾಡ್ತಾ ಇದ್ದ ಆ ವಾತಾವರಣ ದುರ್ನಡತೆ ದೂರವಾಗಬೇಕು ಅಂದರೆ ಆ ಆನೆಯನ್ನು ಮಠದಿಂದ ಹೊರಗೆ ಕಳಿಸಿದ ತಕ್ಷಣ ಮಾವುತನು ಹೋಗಿಬಿಡ್ತಾನೆ ಅನ್ನುವಂಥ ವಿಚಾರಕ್ಕೆ ಬಂದರು. ಅಂಥ ಸಂದರ್ಭದಲ್ಲಿ ಆ ಮೂಡಿಗೆರೆ ಹತ್ರ ಚಾರ್ಮಡಿ ಘಾಟ್ ಅಂತ ಹೇಳ್ತೀವಿ, ದಟ್ಟವಾದ ಅರಣ್ಯ ಪ್ರದೇಶ. ಆ ಅರಣ್ಯ ಪ್ರದೇಶದ ಜಾಗದಲ್ಲಿ ವಿಮ್ಕೋ ಅನ್ನುವಂತಹ ಒಂದು ಬೆಂಕಿ ಕಡ್ಡಿ ಮರ ಕಡಿಯಲು ಅಂದರೆ ಅದನ್ನು ಮ್ಯಾಚ್ ಬಾಕ್ಸ್ ಮಾಡಲಿಕ್ಕೆ ಏನು ಕಡ್ಡಿಗಳು ಬೇಕು ಅದಕ್ಕೆ ಮರ ಬೇಕು, ಆ ಮರವನ್ನು ಕಡಿಲಿಕ್ಕೆ ಅಂಥೇಳಿ ಕೃಷ್ಣೇಗೌಡರು ಆ ಕಂಪನಿಯಿಂದ ಗುತ್ತಿಗೆ ಟೆಂಡರನ್ನು ಪಡಿತಾರೆ. ಅದು ಹೆಂಗಿತ್ತು? ಆಳವಾದಂತಹ ಕಾಡಿನ ಮಧ್ಯದಲ್ಲಿದ್ದ ಮರದ ತುಂಡುಗಳನ್ನು ಮೇನ್ ರೋಡ್ ಮುಖ್ಯವಾದ ರಸ್ತೆಗೆ ಅವನು ತಂದು ಲೋಡ್ ಮಾಡಬೇಕು. ಆ ಕೆಲಸಕ್ಕೆ ಕೃಷ್ಣೇಗೌಡರ ಆನೆಯನ್ನು ಗೋಳೂರು ಮಠದಿಂದ ಮೂಡಿಗೇರಿಗೆ ಆನೆಯನ್ನು ತಂದರು. ಎಷ್ಟು ತಂದರು, ಹೆಂಗೆ ತಂದರು ಅನ್ನುವಂಥ ವಿಚಾರವನ್ನು ಹೇಳಬೇಕಾದಾಗ ಹೇಳ್ತಾರೆ, ಆನೆಗೆ ಕೊಟ್ಟಂಥ ಹಣ ಆನೆಯ ಬಾಲಕ್ಕೂ ಸಾಲದು. ಅಷ್ಟು ಕಡಿಮೆ ದರದಲ್ಲಿ ಆನೆಯನ್ನು ಕೃಷ್ಣೇಗೌಡರು ತಂದರು. ಎಷ್ಟು ತಂದರು? 4,500 ರೂಪಾಯಿ ಸಾಲವನ್ನು ಮಾವುತ ಮಾಡಿದ್ದ. ಆ ಸಾಲವನ್ನು ತೀರಿಸಿದ ತಕ್ಷಣವೇ ಆ ಆನೆಯನ್ನು ಮೂಡಿಗೆರೆಗೆ ಕೃಷ್ಣೇಗೌಡರು ತಂದರು ಅಂತ. ನಮಗಿಲ್ಲಿ ಆನೆ ಹುಟ್ಟಿ ಬೆಳೆದ ಪ್ರಸಂಗ ಇದು. ನಮಗೆ 2 ಅಂಕದಲ್ಲೂ ಆದರೂ ಕೇಳ್ಬೋದು, 4 ಅಂಕದಲ್ಲಾದರೂ ಕೇಳ್ಬೋದು. ಆನೆ ಹುಟ್ಟಿ ಬೆಳೆದ ಸಂದರ್ಭವನ್ನು ಬರೀರಿ ಅಂಥೇಳಿ. ಅರ್ಥ ಆಯಿತು? ಹಾಗಾದ್ರೆ ಇಲ್ಲಿ 2 ಮಾರ್ಕ್ಸಿಗೆ ಅಂತ ಇಟ್ಕೊಳ್ರಿ, ಅಥವಾ 4 ಅಂಕಕ್ಕೆ. ಗೋಳೂರು ಮಠದಲ್ಲಿ ಹೆಂಗೆ ಬೆಳೀತು, ಅದನ್ನು ಕಾಡಿನ ತಂದೆ ತರದಿರುವಂಥ ಪ್ರಾಣಿ, ಅದು ನಾಡಿನೊಳಗೆ ಹೇಗಿತ್ತು ಆ ಊರೊಳಗೆ, ಅದನ್ನೆಲ್ಲವನ್ನು ಕೂಡ ನಾವಲ್ಲಿ ಬರಿಬೇಕಾಗತ್ತೆ. ಹಾಗಾದರೆ ಕೃಷ್ಣೇಗೌಡ ಯಾರು? ಮೂಡಿಗೇರಿಯಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಿ ಕೈ ಸುಟ್ಟುಕೊಂಡಂತಹ ವ್ಯಕ್ತಿಯೇ ಕೃಷ್ಣೇಗೌಡ. ಅಂಥ ಸಂದರ್ಭದಲ್ಲಿ ವಿಮ್ಕೋ ಕಂಪನಿಯಿಂದ ಗುತ್ತಿಗೆಯನ್ನು ಪಡಿತಾನೆ, ಆನೆಯನ್ನು ಮೂಡಿಗೇರಿಗೆ ತಗೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ
ಆ ಮೂಡಿಗೇರಿಯ ಜನ ಇತನ ಆನೆ ತಂದಿರುವ ಪ್ರಸಂಗವನ್ನು ನೋಡಿ ಹೇಳ್ತಾರೆ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ನೋಡಿ ಎಂಥ ಪದವನ್ನು ನಿರೂಪಕರು ಬಳಕೆ ಮಾಡ್ತಾರೆ ಅಂತಂದರೆ, ಆನೆ ಸಾಕುವುದಕ್ಕೆ ಯಾವುದು ಲೆಕ್ಕಪತ್ರಗಳಿಲ್ವೋ ಅದರಂತೆ ಚುನಾವಣೆಗೆ ನಿಂತ ವ್ಯಕ್ತಿ ಅಷ್ಟೇ ಹಣವನ್ನು ಖರ್ಚು ಮಾಡಬೇಕಾಗತ್ತೆ, ಲೆಕ್ಕಪತ್ರ ಇಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಆಗ ಈತ ಎಲ್ಲವನ್ನೂ ವ್ಯವಹಾರಗಳು ಮಾಡಿ ಹಾಳು ಮಾಡಿಕೊಂಡನ್ನ. ಇನ್ನು ಇಂಥ ಸಂದರ್ಭದಲ್ಲಿ ಆನೆಯನ್ನು ಮಠದಿಂದ ಖರೀದಿ ಮಾಡ್ಕೊಂಡು ಬಂದಾನ. ಈಗ ಈ ಆನೆ ಸಾಕೋದರಿಂದ ಎಲ್ಲ ವ್ಯವಹಾರಗಳಲ್ಲಿ ಲಾಸ್ ಆದ್ದರಿಂದ ಹೆಂಡತಿ ಮಕ್ಕಳ ಬಾಯಲ್ಲಿ ಮಣ್ಣು ಹಾಕ್ತಾನ ಅನ್ನುವಂಥ ನಂಬಿಕೆ ಇದ್ದ ಜನರ ತದ್ವಿರುದ್ಧವಾದ ರೀತಿಯಲ್ಲಿ, ತದ್ವಿರುದ್ಧ ಅಂದರೆ ಜನ ಏನು ಯೋಚನೆ ಮಾಡಿದರು, ಈತ ಮತ್ತಷ್ಟು ಹಾಳಾಗ್ತಾನ ಅಂತ ಯೋಚನೆ ಮಾಡಿದರು. ಆದರೆ ಅದರ ವಿರುದ್ಧ ಆಯಿತು. ಏನು, ಕೃಷ್ಣೇಗೌಡರು ಆನೆ ತಂದಿದ್ದರಿಂದ ಆನೆಗೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ ಎಲ್ಲ ಕೊಟ್ಟು ಪಗಡದಷ್ಟ ದಷ್ಟಪುಷ್ಟವಾಗಿ ಬೆಳೆಸಿದರು. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡರು ಒಳ್ಳೆಯ ಲಾಭ ಬರಲಿಕ್ಕೆ ಶುರುವಾಯಿತು. ಯಾಕಂದರೆ ಜನ ಏನು ಅಂದ್ಕೊಂಡ್ರು, ಆತನ ಹೆಂಡತಿ ಮಕ್ಕಳಿಗೆ ಮಣ್ಣಿಗೆ ಬಾಯ ಹಾಕ್ತಾನೆ, ಮಣ್ಣಾಗ ಬಾಯಾಗ ಮಣ್ಣು ಹಾಕ್ತಾನ ಅಂತ ಹೇಳಿ. ಆದರೆ ಆ ಸಂದರ್ಭದಲ್ಲಿ ಆತನ ಜನರ ವಿಚಾರಗಳ ತದ್ವಿರುದ್ಧವಾಯಿತು. ಕೃಷ್ಣೇಗೌಡರು ಆನೆ ತಂದಾದ ಮೇಲೆ ಆಗ ದುಡ್ಡಿನ ಮುಖವನ್ನು ನೋಡಲಿಕ್ಕೆ ಆರಂಭ ಆಯಿತು. ಇದು ಕೃಷ್ಣೇಗೌಡರು ಆನೆಯನ್ನು ಮಠದಿಂದ ಮೂಡಿಗೆರೆ ತಂದಾದ ಮೇಲೆ ಲಾಭಗಳನ್ನು ಗಳಿಸುವಂಥ ಪ್ರಸಂಗ ಆಯಿತು. ಇನ್ನು ಆನೆ ಪ್ರತಿ ಬೇಸಿಗೆಯಲ್ಲಿ ಏನಾದರೊಂದು ರಾಜ್ಯಾಂತ ಮಾಡ್ತಿತ್ತು, ತೊಂದರೆ ಮಾಡ್ತಾ ಇತ್ತು ಅನ್ನುವಂಥ ಒಂದು ಸಣ್ಣ ವಿಚಾರ. ಏನಾದರೂ ಕಿತಾಪತಿ ಮಾಡ್ತಾ ಇತ್ತು, ಅದು ಕಾರಣ ಎರಡು ಮೂರು. ಒಂದು, ಆನೆನೇ ಮಾಡ್ತಾ ಇತ್ತು ಒಂದು. ಎರಡು, ಆ ಉರಿ ಬಿಸಿಲಿನ ಶೆಕೆಯನ್ನು ತಡ್ಕೊಳ್ಳೋಕ್ಕಾಗದೆ ಜನಗಳ ಅಸಹನೆಗೆ ಇದು ಕಾರಣ ಆಗ್ತಿತ್ತು. ಇದು ಯಾರೂ ಕೂಡ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಆನೆ ಒಂದು ಸಾರಿ ಹಿಂಗೆ ಮೊದಲೇ ನಮ್ಗೆ ಆ ಮೊದಲ ಪ್ಯಾರದಲ್ಲಿ ಹೇಳಿಬಿಟ್ಟಿದ್ದಾರೆ, ಮೂಡಿಗೇರಿಯ ಬೀದಿಯಲ್ಲಿ ಹೇಗೆ ಆನೆ ತಿರುಗಾಡ್ತಾ ಇತ್ತು ಅಂಥೇಳಿ. ಹಾಗೆ ತಿರುಗಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ರಹಿಮಾನ್ ಸಾಬಿ ಅಥವಾ ರಹಿಮಾನ್ ಸಾಬ್ ಅನ್ನುವಂಥ ಒಬ್ಬ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಂಥ ವ್ಯಕ್ತಿ, ಆತನ ಅಂಗಡಿಗೆ ಆನೆ ದೂಡಿದ ದಬ್ಬಿ ಬೀಳಿಸ್ತು ಅಂತ ಒಂದು ಗಲಾಟೆ. ಆ ಗಲಾಟೆಗೆ ಜನ ಎಲ್ಲ ಸೇರಿಕೊಂಡಿದ್ರು. ಆನೆ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿತ್ತು. ರಹಿಮಾನ್ನ ಪುಕಾರ ಅಂದರೆ ಗಲಾಟೆ ಹೇಳೋದು, ಏನಂತ, ನನಗ ನಾನು ಬಾಳೆಹಣ್ಣನ್ನು ಕೊಡದೇ ಇದ್ದ ಕಾರಣಕ್ಕೆ ಆನೆ ಅಂಗಡಿಯನ್ನು ದೂಡಿ ಬೀಳಿಸ್ತು, ಅಂಗಡಿಯ ಒಳಗಿದ್ದಂತಹ ಬೆಂಕಿಪಟ್ಟಣ, ಪೇಪರ್ ಮಿಂಟ್, ಎಲ್ಲ ಸೋಡಾ ಬಾಟ್ಲಿಗಳು ಎಲ್ಲ ಕೂಡ ಬಿದ್ದು ಲಾಸಾಗಿ ಹೋಗ್ಯದ. ಈಗ ಅದರೆಲ್ಲ ಪರಿಹಾರವನ್ನು ಕೃಷ್ಣೇಗೌಡರು ಕಟ್ಟಿಕೊಡಬೇಕು ಅನ್ನುವಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಮೂಲ ಕಾರಣ ಆ ಕುಡುಕನಾಗಿರುವಂತಹ ಮಾವುತ ವೇಲಾಯುಧ. ನೋಡಿ ಇಲ್ಲೊಂದು ಅಂಕದ ಪ್ರಶ್ನೆ, ಏನು ಮಾವುತನ ಹೆಸರು ಏನು? ಅದಕ್ಕೆ ಅಲ್ಲಿ ಹೇಳ್ತಾರೆ ವೇಲಾಯುಧ, ಆತನ ಹೆಸರು ವೇಲಾಯುಧ. ಒಂದು ಅಂಕದ ಪ್ರಶ್ನೆ. ಆಗ ಆ ಆನೆಗೆ ಇಷ್ಟೆಲ್ಲ ರಾಜ್ಯಾಂತಕ್ಕ ಆ ಕುಡುಕ ವೇಲಾಯುಧ ಕಾರಣ ಅಂಥೇಳಿ ಬೈತಾ ಇರಬೇಕಾದಾಗ ಆಗ ಕೊಂಚ ಹೊತ್ತು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಆತ ಮಲಯಾಳಿ ಭಾಷೆಯಲ್ಲಿ ಆನೆಗೇನಾದರೂ ಬೈತಾನೆ. ಯಾಕೆ ಮಲಯಾಳಿ ಭಾಷೆ ಅಂದರೆ ಕೇರಳ ಭಾಗದಲ್ಲಿ ಬರುವಂಥ ಒಂದು ಇದು. ಅದಕ್ಕೆ ಕಾರಣ ಏನು ಅಂದರೆ ಇಡೀ ಭಾರತದೊಳಗೆ ಅತಿ ಹೆಚ್ಚು ಆನೆಗಳನ್ನು ಪಳಗಿಸುವ ವೃತ್ತಿಯಲ್ಲಿ ಇರುವಂಥ ಒಂದು ಜನಾಂಗ ಎಲ್ಲಿ ಜಾಸ್ತಿ ಅದ ಅಂದರೆ ಅದು ಕೇರಳ ಭಾಗದಲ್ಲಿ. ಹಾಗಾಗಿ ಆ ಮಲಯಾಳಿ ಭಾಷೆಯಲ್ಲಿ ಏನಾದರೂ ಒಂದಿಷ್ಟು ಬೈತಾನೆ. ಆ ಆನೆ
ಏನು ಕೇಳಿಸ್ತು ಏನು ಗೊತ್ತಿಲ್ಲ, ತನ್ನ ಸೊಂಡಿಯನ್ನು ಕಿವಿಗಳನ್ನು ನಡೆಸ್ತಾ ಹಾಗೆ ಇತ್ತು. ಆಗ ಆ ಸಂದರ್ಭ ಹೇಳ್ತಾನೆ, ಆನೆ ಬಾಳೆ ಹಣ್ಣಿಗಾಗಿ ಅಂಗಡಿಯನ್ನು ದೂಡಿ ಬೀಳಿಸಿಲ್ಲ. ಯಾರು ಹೇಳ್ತಾರೆ ಈ ಮಾತನ್ನು? ಮಾವುತ ಹೇಳ್ತಾನೆ. ಯಾರಿಗೆ? ರಹಮಾನ್ ಸಾಬ್ಗೆ. ಯಾಕೆಂದರೆ ಆ ಬಿದ್ದಂಥ ವಸ್ತುಗಳಲ್ಲಿ ಕೂಡ ಬಾಳೆಹಣ್ಣು ಕೂಡ ಚದರಿ ಬಿದ್ದಿದ್ವು. ಒಂದು ಬಾಳೆಹಣ್ಣು ಕೂಡ ಆನೆ ಮುಟ್ಟಿ ತಿಂದಿಲ್ಲ ಅನ್ನೋದಾದರೆ ಆನೆ ಬಾಳೆಹಣ್ಣಿಗೋಸ್ಕರ ಹೇಗೆ ದೂಡಿ ಬೀಳಿಸ್ತದೆ ಎನ್ನುವಂಥ ವಿಚಾರ. ಅಷ್ಟಕ್ಕೆಲ್ಲ ಏನೋ ಕಾರಣ ಇರಬೇಕು ಅಂಥೇಳಿ ಕೊಂಚ ಗಲಾಟೆ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ರಹಮಾನ್ ಹೇಳ್ತಾನೆ, ಬೇಕಾದರೆ ಅಲ್ಲೇ ಇರುವಂಥ ಜುಬೇದಳ ಕಡೆ ಕೈ ಮಾಡಿ ಹೇಳ್ತಾನೆ, ಆಕೆ ಸಾಕ್ಷಿ ಇದ್ದಾಳೆ. ಯಾರು? ಐ ವಿಟ್ನೆಸ್. ಪ್ರಮುಖವಾದ ಸಾಕ್ಷಿ ಅಂದರೆ ಪ್ರತ್ಯಕ್ಷ. ಆನೆ ಅಂಗಡಿಯನ್ನು ದೂಡಿ ಬೀಳಿಸಿದ್ದನ್ನು ಪ್ರತ್ಯಕ್ಷವಾಗಿ ಜುಬೇದ ನೋಡಿದ್ದಾಳೆ. ಆಕೇನು ಬೇಕಾದ್ರೆ ಕೇಳಿ ಅಂತ ಹೇಳಿ ಕೇಳಿದಾಗ ನಿರೂಪಕರು ಹೇಳ್ತಾರೆ, ಏನಮ್ಮ ಏನಾಯಿತು ಹೇಳು ಅಂತ. ಯಾಕೆಂದರೆ ಜುಬೇದ ನಿರೂಪಕರ ತೋಟಕ್ಕೆ ಆವಾಗವಾಗ ಕೆಲಸಕ್ಕಾಗಿ ಹೋಗ್ತಾ ಇದ್ಲು. ಆತ್ಮೀಯತೆ ಇತ್ತು. ಆ ಆತ್ಮೀಯತೆಯಿಂದ ಕೇಳಿದಾಗ ದುರಾದೃಷ್ಟವರ್ಷಾತ್ ರಹಮಾನ್ ಸಾಬಿ ತನ್ನ ಪರವಾಗಿ ಹೇಳ್ತಾಳೆ ಅಂತ ತಿಳ್ಕೊಂಡಿದ್ಲು. ಆದರೆ ಆಕೆ ಆತನ ನಿರೀಕ್ಷೆಗೆ ವೃತ್ತಿರಿಕ್ತವಾಗಿ ಅಂತ ಅಂದರೆ ವಿರುದ್ಧವಾಗಿ ಆಕೆ ಕೊಟ್ಲು. ಏನು ಹೇಳಲು? ರಹಮಾನ್ ಎರಡು ಮಾತು ಅನ್ಬಾರ್ದನ್ನು ಅಂದುಬಿಟ್ಟ. ಎರಡು ಮಾತು ಅಂದರೆ ಅರ್ಥ, ಆನೆಗೇನೋ ಆ ಮಾತು ಅನ್ಬಾರ್ದಾಗಿತ್ತು. ಆ ಮಾತನ್ನು ಯಾರು ಹೇಳಿದರು? ರಹಮಾನ್ ಸಾಬಿ ಹೇಳ್ದ. ಅದಕ್ಕೆ ಆನೆ ದೂಡಿ ಬೀಳಿಸ್ತು ಅಂತ ಆಕೆ ಹೇಳಿದರು. ಆತ ಏನಂದ ಅವನು, ಹಾಗಾದ್ರೆ ಆ ಎರಡು ಮಾತು ಯಾವುದು ಅಂತ ಕೇಳಿದಾಗ ಆಕೆ ಹೇಳ್ತಂತೆ, ಅನ್ಬಾರ್ದನ್ನ ಈಗ ನಾನು ಯಾಕೆ ಅನ್ನಲಿ ಅಂತ ಹೇಳಲೇ ಇಲ್ಲ. ಇಲ್ಲಿ ಇನ್ನೊಂದು ಮಾತು ನೆನ್ಪಿಟ್ಕೊಳ್ರಿ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ನಿಮಗದು ಮೂರು ಅಂಕದ ಪ್ರಶ್ನೆ ಸಂದರ್ಭದಲ್ಲಿ. ಅದು ನೋಡಿ, ಒಂದು ಅಂಕದ ಪ್ರಶ್ನೆದಲ್ಲಿ ಇಲ್ಲಿವರೆಗೆ ಇಷ್ಟು ನಾನು ಹೇಳಿದಂಥ ಪ್ಯಾರಾಗಳಲ್ಲಿ ಎರಡು ಬಂದು, ಒಂದು ಕೃಷ್ಣೇಗೌಡರ ಆನೆಯ ಹೆಸರು ಏನು, ಎರಡನೇದ್ದು ಮಾವುತನ ಹೆಸರು ಏನು. ಹೌದು. ಇನ್ನು ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಪ್ರಸಂಗವನ್ನು ಬರೀರಿ. ಹೌದಾ. ನಂತರ ಮೂರು ಅಂಕದ ಪ್ರಶ್ನೆಯಲ್ಲಿ ಯಾವುದು, ಆನೆ ಸಾಕುವುದೆಂದರೆ ಎಲೆಕ್ಷನ್ ನಿಂತ ಹಾಗೆ. ಆಮೇಲೆ ಆಗಾತ ರಹಮಾನ್ ಸಾಬಿ, ರಹಮಾನ್ ಏನೋ ಎರಡು ಅನ್ನಬಾರ್ದನ್ನು ಮಾತನ್ನಂದಿದ್ದ, ಅದನ್ನು ನಾನು ಯಾಕೆ ಅನ್ನಲಿ ಅಂತ ಆಕೆ ಹೇಳಿದಾಗ ಆನೆಯ ಮರ್ಮಕ್ಕೆ ತಾಗುವಂತಹ ಬೈಗುಳವಿರಬಹುದೇನೋ ಅಂತ. ಇಲ್ಲಿ ಮರ್ಮಕ್ಕೆ ಅಂದರೆ ಆತ್ಮಸಾಕ್ಷಿಗೆ ಧಕ್ಕೆಯಾಗುವಂಥದ್ದು. ಅದಕ್ಕೆ ನಾವು ರೂಢಿಯಲ್ಲಿ ಹೇಳ್ತೀವಿ, ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ಮನಸ್ಸಿಗೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ಪ್ರಭಾವವನ್ನು ಪಡೀತದೆ. ಹಾಗೆಯೇ ಆ ಆನೆಗೆ ಆತ್ಮಸಾಕ್ಷಿಗೆ ಬೈಗುಳ ಇರಬೇಕು. ಅದಕ್ಕೆ ಆತ ಬೈದ. ಆ ಬೈದಿದ್ದರಿಂದ ಆನೆ ರಹಮಾನ್ ಸಾಬಿಯ ರಹಮಾನ್ ಸಾಬನ ಅಂಗಡಿಯನ್ನು ದೂಡಿ ಬೀಳಿಸ್ತು ಅಂತ. ಆಗ ಜುಬೇದ ಮೇಲೆ ತನ್ನ ವಿರುದ್ಧವಾಗಿ ಹೇಳಿದಂಬ ಕಾರಣಕ್ಕೆ ಜಗಳಕ್ಕಂತ ಹೋಗ್ತಾನೆ. ಆಗ ಅಲ್ಲಿದ್ದಂಥ ಜನರೆಲ್ಲ ಹೇಳ್ತಾರೆ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ. ನೋಡಿ ಎಂಥ ಪದ ಅದ ಅಂದರೆ, ಕೇವಲ ಮನುಷ್ಯರಿಗೆ ಮಾತ್ರ ಮಾನ ಮರ್ಯಾದೆಯಲ್ಲ, ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಇರ್ತದೆ ಮಾನವೀಯತೆ, ಮಾನ ಮರ್ಯಾದೆ ಚಿಂತನೆಯನ್ನು. ಹಾಗಾಗಿ ಆನೆಗೂ ಆತ್ಮಸಾಕ್ಷಿ ಇದೆ. ಆ ಆತ್ಮಸಾಕ್ಷಿಗೆ ಧಕ್ಕೆಯಾಗುವ ರೀತಿಯ ಮಾತುಗಳನ್ನು ಆಡಿದ್ರಿಂದ ಆನೆ ಮಾಡಿತ್ತು ಅಂಥೇಳಿ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಇದು ಕೂಡ ಮೂರು ಅಂಕದ ಸಂದರ್ಭ. ಅಂದರೆ ಎರಡು ಸಂದರ್ಭಗಳು ಈ ಅಧ್ಯಾಯದಿಂದ ಬರ್ತದೆ. ಒಂದು ಅಂಕ ಮಾಸ ಎರಡಾಯಿತು, ಎರಡು ಅಂಕದ್ದು ಒಂದಾಯಿತು. ಇನ್ನು ಮೊದಲ ಬೇಸಿಗೆಯಲ್ಲಿ ಆದಂಥ ದೃಷ್ಟಾಂತ. ನಿಮಗೆ ಪ್ರಶ್ನೆ ಬರಬಹುದು ಏನಂತ, ಹಾಗಾದರೆ ಮೊದಲ ಬೇಸಿಗೆಯಲ್ಲಿ ಆನೆ ಏನರಾದ್ಯಂತ ಮಾಡ್ತು ಏನಿಲ್ಲ ಅಂತ ಹೇಳಿ
ಆ ವಿಚಾರಗಳನ್ನು ನಮಗೆ ಕೇಳ್ಬೋದು. ಹೀಗಿದ್ದಂಥ ಸಂದರ್ಭಗಳಲ್ಲಿ ಎರಡನೇ ಬೇಸಿಗೆಯಲ್ಲಿ ಆನೆ ಏನು ರಾಜ್ಯ ಅಂತ ಮಾಡ್ತು? ಏನು ನಿರೂಪಕರ ಮನೆಯ ಹಿಂಭಾಗದಲ್ಲಿದ್ದ ತೋಟದ ಕಡೆ ಮನೆಗೆ ಅಂಥೇಳಿ ಆ ತೋಟದಿಂದ ನೀರಿನ ಪೈಪ್ಲೈನನ್ನು ಹಾಕಿದ್ರು. ಅದಕ್ಕೊಂದು ದೃಷ್ಟಾಂತ ಹೇಳಬೇಕು. ಮನೆ ಹಿಂದೆ ಒಂದು ದೊಡ್ಡ ಸಣ್ಣ ಎತ್ತರವಾದಲ್ಲಿರುವಂಥ ಗುಡ್ಡ, ಆ ಗುಡ್ಡದಲ್ಲಿ ಒಂದು ತಗ್ಗನ್ನು ತೋಡಿ ನೀರನ್ನು ಸಂಗ್ರಹಿಸ್ತಾ ಇಡ್ತಾಯಿದ್ರು. ಆ ಸಂಗ್ರಹಣೆಯಾದಂಥ ನೀರನ್ನು ಮನೆಯೊಳಗೆ ಬರುವಂಥ ರೀತಿಯ ಪೈಪ್ಲೈನನ್ನು ಹಾಕಿದ್ರು. ಆ ಪೈಪಿನೊಳಗೆ ಆವಾಗವಾಗ ಕಪ್ಪೆ ಹಾವು ಕೂತ್ಕೊಂಡು ನೀರು ಬರಲಿಕ್ಕೆ ಸಾಧ್ಯವಾಗ್ತಿಲ್ಲ. ಲೇಖಕರು ಏನು ಮಾಡಿದರು, ಈ ಸರಿ ಎಲ್ಲೋ ನಲ್ಲಿ ಒಳಗೆ ನೀರು ಬರ್ತಾ ಇಲ್ಲ ಅಂಥೇಳಿ ಆ ಪೈಪನ್ನು ಹುಡುಕ್ತಾ ಹೋದರೆ ಆ ಒಂದು ಕಡೆ ಆ ಕೊಂಚ ದೂರದೊಳಗೆ ಪೈಪಿಡಲು ಮಾಡಿದ್ದಂಥ ದಾರಿಯಲ್ಲಿ ಒಂದು ದೊಡ್ಡದಾದಂಥ ಗುಂಡಿ. ಯಾಕಂದರೆ ಮನುಷ್ಯನ ಪಾದ ನೀರಿನ ಜಾಗದಂದರೆ ಕೆಸರಲ್ಲಿ ಇಟ್ಟರೆ ಒಂದು ಸೊನ್ನೆ ಒಂದು ಇಂಚು ಎರಡು ಇಂಚು ಕೆಳಗೆ ಹೋಗುತ್ತೆ. ದೈತ್ಯಾಕಾರವಾಗಿರುವಂಥ ಆನೆ ಆ ನೀರಿರುವ ಅಥವಾ ರಜ್ಜಾಗಿರುವಂಥ ಜಾಗದಲ್ಲಿ ಕಾಲಿಟ್ಟರೆ ಒಂದು ಗುಂಡಿ ಒಂದು ತಗ್ಗು ಬೀಳುತ್ತೆ ಅಂತ. ಅಂಥ ಗುಂಡಿ ಪ್ರದೇಶದೊಳಗೆ ಮೇಲಿಂದ ಬರ್ತಾ ಇದ್ದಂತಹ ನೀರು ಏನಾಯಿತು, ಮನೆಯೊಳಗೆ ಪೈಪ್ ಲೈನ್, ಯಾಕಂದ್ರೆ ಮುರುಗದ ಪೈಪು, ಆ ನೀರೆಲ್ಲ ತಗ್ಗಿನೊಳಗೆ ಸಂಗ್ರಹವಾಗ್ತಿತ್ತು. ಆಗ ಆನೆ ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗ್ತವೆ ಅಂಥೇಳಿ. ಪೈಪೆಲ್ಲ ಪುಡಿ ಪುಡಿಯಾಗಿ ಪಾತಾಳಕ್ಕೆ ಹೋಗಿತ್ತು, ನನಗೆ ಅಂದಾಜೇ ಆಗಲಿಲ್ಲ. ಆಗ ಎಲ್ಲರೂ ಕೂಡ ಆನೆ ಕಾಟದಿಂದ ಅಂಥೇಳಿ ಕೂಗಾಡ್ತಾರೆ. ಆಗ ಆ ಜನಗಳಿಂದ ಆನೆಗಳಿಂದ ಜನಕ್ಕೆ ಏನೂ ತೊಂದರೆ ಆಯಿತು ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ನನಗಂತೂ ಬೇಲಿ ಕೆಲವಡೆ ಹಾಳಾಗಿತ್ತು. ಪೈಪ್ದಿಂದಾಗಿದ್ದು ಬಿಟ್ಟರೆ ನನಗೇನು ಕಾರಣ ಆಗಿದ್ದಿಲ್ಲ. ಆದರೆ ಅಲ್ಲಿದ್ದಂಥ ಜನ ಎಲ್ಲ ಹೇಳ್ತಿರಂತೆ, ಕಾಫಿ ತೋಟದೊಳಗೆ ಆನೆಗಳು ನುಗ್ಗಿ ಹೋಗ್ತಾವ, ಸೈಕಲ್ ಮೇಲೆ ಹೋಗುವಂಥವನಿಗೆ ತೊಂದರೆ ಕೊಡ್ತಾವ, ಹಾಗೆ ಈಗ ರೀತಿ ಅಂಥೇಳಿ ತೊಂದರೆ ಕೊಡ್ತಾ ಇತ್ತು, ಕೊಡ್ತಾ ಇರ್ತಾವ ಕಾಡಾನೆಗಳು ಅಂಥೇಳಿ ಆ ನಿರೂಪಕರಿಗೆ ಎರಡನೇ ದೃಷ್ಟಾಂತದಲ್ಲಿ ಎರಡನೇ ಬೇಸಿಗೆಯಲ್ಲಿ ಆದಂಥ ಗಲಾಟೆಯ ಸಂದರ್ಭದಲ್ಲಿ ಮಾಹಿತಿ ಸಿಕ್ತು. ಇಂಥ ಸಂದರ್ಭದಲ್ಲಿ ನಿರೂಪಕರ ಒಬ್ಬ ಗೆಳೆಯ ಎಕಲಾಜಿಸ್ಟ್ ಅಂದರೆ ಸರ್ವೇ ಮಾಡುವಂಥ ಒಬ್ಬ ಅಧಿಕಾರಿ, ನಿರೂಪಕರ ಗೆಳೆಯ, ಆತನ ಹೆಸರು ಪ್ರಕಾಶ್. ಒಂದಂಕದ ಪ್ರಶ್ನೆ, ನಿರೂಪಕರ ಎಕಲಾಜಿಸ್ಟ್ ಗೆಳೆಯನ ಹೆಸರೇನು? ಪ್ರಕಾಶ್ ಅಂತ ಬರೆದ್ರೆ ಒಂದಂಕ. ಅಂದರೆ ಈ ಅಧ್ಯಯನದಿಂದ ಒಂದಂಕದ್ದು ಮೂರು ಬರಬಹುದು, ಆಮೇಲೆ ಎರಡು ಮಾರ್ಕ್ಸಿನ ಒಂದು ಬರಬಹುದು, ಆಮೇಲೆ ಮೂರು ಅಂಕದ ಅಂದರೆ ಸಂದರ್ಭ ಎರಡು ಅಂಕ ಬರುತ್ತೆ. ಇಲ್ಲಿವರೆಗೆ ನಾನು ಈಗ ಹೇಳಿದಂಥ ವಿಚಾರದ ಸಂದರ್ಭಗಳಲ್ಲಿ ನಮಗಿಷ್ಟು ಅಂಕ ಬರ್ತವೆ. ಯಾಕಂದರೆ ಎಕಲಾಜಿಸ್ಟ್ ಗೆಳೆಯಾರು ಪ್ರಕಾಶ್. ಈತ ಯಾಕೆ ಬಂದಿದ್ದ? ಆ ಮೂಡಿಗೆರೆಯ ಹತ್ತಿರ ಭದ್ರ ಆಣೆಕಟ್ಟನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಿನ್ನೀರಿನಲ್ಲಿ ಮುಳುಗಡೆ ಆಗುವಂತಹ ಸರ್ವೆ ಮಾಡಲಿಕ್ಕೆ, ಊರುಗಳನ್ನು ಜಾಗವನ್ನು ಸರ್ವೆ ಮಾಡಲಿಕ್ಕೆ ಅಂತ ಮೂಡಿಗೆರೆಗೆ ಬಂದಿದ್ದ. ಆ ಮೂಡಿಗೆರೆಯಲ್ಲಿದ್ದಂಥ ಜನರನ್ನೆಲ್ಲ ಕುರಿತು ಭಾಷಣ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ದ. ಏನು? ಕಾಡಿನೊಳಗಿರುವಂತಹ ಆನೆಗಳು ನಾಡಿಗೆ ಬಂದು ಪೈರು ಬೆಳೆ ಹಾನಿ ಮಾಡಲಿಕ್ಕೆ ಕಾರಣ ಅರಣ್ಯ ಇಲಾಖೆಯವರು. ಯಾಕೆ ಅಂತಂದರೆ ಕಾಡಿನೊಳಗ ಇರುವ ಆನೆಗಳಿಗೆ ಬೇಕಾಗುವಂತಹ ಮರಗಳನ್ನು ಕಡೆದು ಆ ಮರಗಳ ಜಾಗದಲ್ಲಿ ನಿರುಪಯುಕ್ತವಾಗಿರುವಂಥ ಅಂದರೆ ಆನೆಗೆ ಬೇಡವಾಗಿರುವಂಥ ಮರಗಳು ಯಾವುದು? ನೀಲಗಿರಿ ಅಕೇಶಿಯಾ ಅಂತ ನಿರುಪಯುಕ್ತವಾದ ಮರಗಳನ್ನು ಹಾಕ್ತಾ ಇದ್ದಾರೆ ಅಂತ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಕೊಂಚಿತ್ತಾಗಿ ಕೊಂಚಿತ್ತು ಅಂದರೆ ಸ್ವಲ್ಪ ಅದನ್ನಾತ ಪ್ರಸ್ತಾಪವನ್ನು ಮಾಡಿದಾಗ ಇದನ್ನೇ ಇಟ್ಕೊಂಡಂತಹ ಎಲ್ಲರೂ ಕೂಡ ರೈತ ಸಂಘದವರು
ಗಂಧದ ಕಳ್ಳ ಸಾಗಾಣಿಕೆ ಮಾಡ್ತಾ ಇರುವಂಥವರು, ಆಮೇಲೆ ಶಿಕಾರಿ ಮಾಡುವಂಥವರು, ಇವರೆಲ್ಲರೂ ಕೂಡ ಒಗ್ಗೂಡಿ ಆ ಕದಿಮರೆಲ್ಲ ಅಂಬ ಪದವನ್ನು ಬಳಕೆ ಮಾಡ್ತಾರೆ. ಯಾಕೆ ಈ ಪದ ಅಂದರೆ, ಅಲ್ಲಿ ಶಿಕಾರಿ ಮಾಡೋದು, ಗಂಧ ಮರಗಳನ್ನು ಕಡಿಯುವಂಥದ್ದೆಲ್ಲವೂ ಕೂಡ ಸರ್ಕಾರ ನಿಷೇಧ ಮಾಡ್ತಾ ಇತ್ತು, ಮಾಡಿತ್ತು. ಅಂಥ ಸಂದರ್ಭದಲ್ಲಿ ಕಳ್ಳತನದ ವ್ಯಾಪಾರ ಮಾಡುವವರಿಗೆ ಆತ ನಿರ್ಬಂಧನ ಹೇರುವಂಥ ಕೆಲಸವನ್ನು ಮಾಡಿದ್ದ ಅಲ್ಲಿನ ಫಾರೆಸ್ಟರ್ ನಾಗರಾಜ್. ಈ ಎಲ್ಲ ಹಿನ್ನೆಲೆ ಒಳಗೆ ಆ ಅರಣ್ಯ ಇಲಾಖೆಯವರ ನರ್ಸರಿಗಳನ್ನೆಲ್ಲ ಹಾಳು ಮಾಡ್ತಾರೆ. ಮಾಡಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎದುರಿಗೆ ಕರಿ ಬಾವುಟವನ್ನು ಹಿಡಿದು ಧರಣಿಯಲ್ಲಿ ಕೂತ್ಕೋತಾರೆ. ಆಗ ಫಾರೆಸ್ಟರ್ ನಾಗರಾಜ್ ಹೇಳ್ತಾನೆ, ನಾವು ನಿರುಪಯುಕ್ತವಾದ ಮರಗಳಿಂದ ಆನೆಗಳು ಕಾಡಿನಿಂದ ನಾಡಿಗೆ ಬರ್ತಾ ಇಲ್ಲ, ಕೃಷ್ಣೇಗೌಡರ ಆನೆ ಹೆಣ್ಣಾನೆ ಆದ್ದರಿಂದ ಕಾಡಿನೊಳಗಿರುವಂಥ ಆನೆಗಳು ನಾಡಿಗೆ ಬರ್ತಾ ಇದ್ದಾವ ಅಂಥೇಳಿ ವಿನಾಕಾರಣ ಕೃಷ್ಣೇಗೌಡರ ಆನೆಯ ಮೇಲೆ ಆತ ದೂರನ್ನು ಹಾಕಿದ. ಆದರೆ ಈ ವಾದಕ್ಕೆ ಯಾರೂ ಕೂಡ ಒಪ್ಪದೇ ಇದ್ದು ಆ ಅರಣ್ಯ ಇಲಾಖೆಯ ವಿರುದ್ಧ ಸ್ವಲ್ಪ ಗಲಾಟೆಗೆ ಹೋಗ್ತಾ ಇದ್ದ, ಗಲಾಟೆ ಮಾಡಲಿಕ್ಕೆ ಮುಂದಾದರು. ಹೀಗೆ ನಿರೂಪಕರು ಮತ್ತು ಪ್ರಕಾಶ್ ಭದ್ರ ಹಿನ್ನೀರಿನ ಸರ್ವೆ ಮನ್ನಾ ಮಾಡಲಿಕ್ಕೆ ಅಂತ ಹೋಗಂಥ ಸಂದರ್ಭ ತಿರುಗಾಡ್ತಾ ಇರಬೇಕಾದಾಗ ಆ ಮೂಡಿಗೆರೆಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಕಾಡಪ್ಪ ಶೆಟ್ಟರು ಅಂತ ಒಬ್ಬ ವ್ಯಕ್ತಿ, ಒಂದು ಸುದ್ದಿ ವರ್ತಮಾನ ಅಂತ ಹೇಳಿದ್ರೆ ಸುದ್ದಿ ಏನಂತ, ಜೀಪಿನೊಳಗೆ ಆತ ಆನೆ ಹುಡ್ಕೊಂಡು ಹೋಗ್ತಾ ಇದ್ದ. ಯಾಕಪ್ಪ, ಯಾಕೆ ಹೋಗ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ, ಏನು ಹುಡುಕ್ತಾ ಇದ್ದಿ ಅಂತ ಕೇಳಿದಾಗ, ಕೃಷ್ಣೇಗೌಡರ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಆನೆಗೆ ಇದ್ದಕ್ಕಿದ್ದ ಹಾಗೆ ತಲೆ ಕೆಟ್ಟು ಆ ರಸ್ತೆಯ ಬದಿಯ ಗದ್ದೆಗಳನ್ನು ದಾಟ್ತಾ ಕಾಡಿಗೆ ಆನೆ ಓಡಿ ಹೋಯಿತು ಅಂತ ಒಂದು ಸುದ್ದಿಯನ್ನು ಪ್ರಕಾಶ್ ಮತ್ತು ನಿರೂಪಕರಿಗೆ ವಿಚಾರವನ್ನು ತಿಳಿಸಿದ. ಹಾಗಾದರೆ ಆನೆ ತಲೆಕೆಟ್ಟು ಹೋಡ್ಯಾದ ಅಂದರೆ ಅರ್ಥ ಮತ್ತೆ ಭಯ ಶುರುವಾಯಿತು. ಆ ಸಂದರ್ಭದಲ್ಲಿ ಮೆರವಣಿಗೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ತಿಳ್ಕೊಂಡಾಗ, ಆ ಮೆರವಣಿಗೆ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಅಂಬಾರಿಯನ್ನು ಹಾಕಿದ್ರು ಆನೆ ಮೇಲೆ. ಆ ಅಂಬಾರಿ ಆ ಮೂಡಿಗೆಯಲ್ಲಿ ಜೋತು ಬಿದ್ದಂತಹ ಎಲೆಕ್ಟ್ರಿಕಲ್ ಲೈನ್ ಅವಕ್ಕ ಲೈನಿಗೆ ವೈರಿಗೆ ಟಚ್ ಆಗಿ ಕರೆಂಟ್ ಶಾರ್ಟ್ ಹೊಡೆದು ಪಟಾರ್ ಎಂಬಂಥ ಶಬ್ದ ಬಂದಾಗ ಆ ಆನೆ ಗಾಬರಿಗೊಂಡು ಆ ರಸ್ತೆಯಿಂದ ಬದಿಗಿಳಿದು ಕಾಡಿನ ಕಡೆಗೆ ಓಡಿ ಹೋಯಿತು ಅನ್ನುವಂಥ ವಿಚಾರ. ಆ ಸಂದರ್ಭದಲ್ಲಿ ನಿರೂಪಕ ಯೋಚನೆ ಮಾಡ್ತಾರಂತೆ, ಆನೆ ಯಾವಾಗ ಬೇಕಾವಾಗ ಓಡಿ ಹೋಗುವಂಥ ಪ್ರಾಣಿ, ಇಂಥ ಪ್ರಾಣಿಯ ಮೇಲೆ ಮಠದ ಜಗದ್ಗುರುಗಳು ಹೇಗೆ ಕೂತು ಮೆರವಣಿಗೆ ಮಾಡಿಸ್ಕೊಳ್ತಾ ಇದ್ರು. ಆಗ ಕಾಡಪ್ಪ ಶೆಟ್ಟರಿಗಿದ್ದ ಚಿಂತನೆ ಏನು, ಆನೆ ಕಾಡಿಗೆ ಓಡಿ ಹೋದ್ರೆ ಓಡೋಗ್ಲಿ, ಆದರೆ ಆನೆ ಶೃಂಗಾರ ಮಾಡಲಿಕ್ಕೆ ತಂದಂತಹ ಪದಾರ್ಥ ವಸ್ತುಗಳಿದ್ದಾವ ಅವೆಲ್ಲವನ್ನು ಕೂಡ ಬಾಡಿಗೆಗೆ ತಂದಿದ್ದು, 4-5 ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ವಸ್ತು, ನಾನು ಅದನ್ನು ಹೋಗಿ ಕೊಡದೇ ಇದ್ರೆ ಆ ಹಣವನ್ನು ಕಟ್ಟಬೇಕಾಗತ್ತಲ್ಲ ಅನ್ನೋಂಥ ಭಯ ಯಾರಿಗಿತ್ತು, ಕಾಡಪ್ಪ ಶೆಟ್ಟರಿಗೆ. ಹಾಗೆ ಕೆಲವರು ವಿಚಾರಗಳನ್ನು ಮಾಡ್ತಾ ಹೋದರು. ಇಂಥ ಸಂದರ್ಭದಲ್ಲಿ ಬೇಸಿಗೆ ಕಾಲ ಮುಗಿತಾ ಬಂತು, ಮಳೆಗಾಲ ಶುರುವಾಯಿತು. ಇಡೀ ಮೂಡಿಗೆರೆ ಜನ ಎಲ್ಲ ವಿಚಾರಗಳನ್ನು ಮರೆತು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದಂಥ ಸಂದರ್ಭದಲ್ಲಿ ಆ ಕಾಡಿಗೆ ಓಡಿ ಹೋದಂತಹ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಅನ್ನುವ ರೀತಿ ಒಳಗೆ ಮತ್ತೆ ಕೃಷ್ಣೇಗೌಡರ ಲಾಯದಲ್ಲಿ ಬಂದು ಆನೆ ನಿಂತುಕೊಳ್ತು ಅಂತ ಚಿಂತನೆ. ಇದು ಕೃಷ್ಣೇಗೌಡರ ಆನೆಯ 2ನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಸಂಗ. ಇಲ್ಲಿ 4 ಪ್ರಮುಖವಾಗಿರುವಂಥ ಸಂಗತಿಯನ್ನು, ಮೊದಲು ಕೃಷ್ಣೇಗೌಡರ ಆನೆ ಹೇಗೆ ಬೆಳೀತು ಅನ್ನುವಂಥ ವಿಚಾರ, 2ನೇ ವಿಚಾರ ಮೊದಲ ಬೇಸಿಗೆಯಲ್ಲಿ ರಹಮಾನ್ ಸಾಬಿ ಅಥವಾ ರಹಮಾನ್ ಸಾಬನ ಅಂಗಡಿಯನ್ನು ಹೇಗೆ ದೂಡಿ ಬೀಳಿಸ್ತು ಎದಕ್ಕೆ ಅನ್ನುವಂಥ ಕಾರಣವನ್ನು, 3ನೇದ್ದು ಪೈಪ್ಲೈನನ್ನು ಮುರಿದಂಥ ಪ್ರಸಂಗ, 4ನೇ ಅಂಶ ಪ್ರಕಾಶ್ನಿಂದಾಗಿ ಅರಣ್ಯ ಇಲಾಖೆ ವಿರುದ್ಧ
ಹೋರಾಟ ಮತ್ತು ಕಾಡಪ್ಪ ಶೆಟ್ಟರ ಘಟನೆ ಇದಿಷ್ಟು ಅಧ್ಯಾಯ. ನನಗನ್ಸಿ ಮಟ್ಟಿಗೆ ಈ ಒಂದು ಅಧ್ಯಯನದಿಂದಲೂ ಕೂಡ ನಮಗೆ ಪ್ರಶ್ನೆಗಳನ್ನು ಮತ್ತು ಸಂದರ್ಭವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ 15-19 ಅಂಕಗಳು ಬರಬಹುದು, ಇಲ್ಲ ಕನಿಷ್ಠ ಪರೀಕ್ಷೆಯಲ್ಲಿ 8 ಅಂಕಗಳಾದರೂ ಬರಬಹುದು. ಯಾಕಂದರೆ 4 ಮಾರ್ಕ್ಸಿಂದ ಆದರೂ ಕೇಳ್ಬೋದು, 3 ಮಾರ್ಕ್ಸಿಂದ ಆದರೂ ಕೇಳ್ಬೋದು, 1 ಅಂಕ ಆದರೂ ಕೇಳ್ಬೋದು. ಆನೆ ಹುಟ್ಟಿ ಬೆಳೆದ ಪ್ರಸಂಗವನ್ನು ವಿವರಿಸಿ ಬರೆದಿದೆ ಅಂದಾಗ 4 ಅಂಕದಾಗತ್ತ. ಆಮೇಲೆ 3 ಪ್ರಶ್ನೆಗಳು ಬರ್ತವೆ 1 ಅಂಕದ್ದು. ಒಂದು, ಕೃಷ್ಣೇಗೌಡರ ಆನೆ ಹೆಸರೇನು? ಅದಾದಮೇಲೆ ವೇಲಾಯುಧನ ಅಥವಾ ಮಾವುತನ ಹೆಸರೇನು ಅಂಥೇಳಿ. ಮೂರನೇದು, ನಿರೂಪಕರ ಎಕಲಾದಿಷ್ಟ್ ಗೆಳೆಯ ಯಾರು ಅಂಥೇಳಿ. ಈ 3 1 ಅಂಕದ ಪ್ರಶ್ನೆ ಬರ್ತಾವೆ. 2 ಅಂಕದ ಪ್ರಶ್ನೆಯಲ್ಲಿ ನಿಮಗಾಗೆ ಹುಟ್ಟಿ ಬೆಳೆದಂಥ ಪ್ರಸಂಗವನ್ನು ಹೇಳುವಂಥದ್ದು. ಇನ್ನು ಸಂದರ್ಭದಲ್ಲಿ 2, ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ಇದು 1. 2, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ. ಇವೆರಡು ಸಂದರ್ಭದಲ್ಲಿ ನಿಮಗೆ 1 ಸಂದರ್ಭ ಕಡ್ಡಾಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದು. ಈ ದೃಷ್ಟಾಂತದ ಹಿನ್ನೆಲೆಯಲ್ಲಿ 2ನೇ ಅಧ್ಯಾಯ ಮೊದಲ ಅಧ್ಯಯನದಷ್ಟೇ ಮಹತ್ವವನ್ನು ಪಡೀತದೆ. ಅರ್ಥ ಆಯಿತೋ? ಯಾವ ಕಾರಣಕ್ಕೂ ಮೊದಲ ಅಧ್ಯಯನ ಮತ್ತು 2ನೇ ಅಧ್ಯಾಯ ಬಹಳ ಪ್ರಮುಖವಾಗಿರುವಂಥದ್ದು. ಕನಿಷ್ಠ ಎರಡನ್ನು ನಾವು ಅಧ್ಯಯನವನ್ನು ಪರ್ಫೆಕ್ಟ್ ಮಾಡಿಬಿಟ್ರೆ 10-12 ಅಂಕಕ್ಕಿಂತ ಕಡಿಮೆ ಅಂಕಗಳನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವ ಸಂದರ್ಭದಲ್ಲಿ ಅವೆರಡಕ್ಕೆ ಹೆಚ್ಚು ಮಹತ್ವ ಕೊಟ್ಟರು ಅಂದರೆ 15 ಮಾರ್ಕ್ಸ್ವರೆಗೂ ಬರ್ಬೋದು, ಬಟ್ ಕನಿಷ್ಠ 10 ಅಂಕ ಆದರೂ ನಿಮ್ಗೆ ಬರ್ಬೋದು. ಇನ್ನು 3ನೇ ಅಧ್ಯಾಯದೊಳಗೆ ಕೃಷ್ಣೇಗೌಡರ ಆನೆ ಮತ್ತು ಅದರ ಹಿನ್ನೆಲೆ ಏನು ವಿಚಾರವಾಗ್ತದೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಅದನ್ನು ನೋಡ್ತಾ ಹೋಗೋಣ.